ಪುಲ್ವಾಮ್ ದಾಳಿಯಲ್ಲಿ ವೀರ ಮರಣ ಹೊಂದಿದೆ ಭಾರತೀಯ ಯೋಧರಿಗೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಟೆಲರಿಂಗ್ ಮಾಲೀಕರು ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮೇಣದ ಬತ್ತಿ ಬೆಳಗುವ ಮುಖಾಂತರ ಮೆರವಣಿಗೆ ಮೂಲಕ ಶಾಂತಿಯನ್ನು ಕೋರಲಾಯಿತು. ಹಾವಳಿ ಆಂಜನೇಯ ದೇವಸ್ಥಾನದಿಂದ ಚಾಲನೆಗೊಂಡು ಭಾನು ಮಾರ್ಕೆಟ್ ಮೂಲಕ ಮೆರವಣಿಗೆ ಸಾಗಿ ಪಾದಗಟ್ಟಿ ಹತ್ತಿರವಿರುವ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಯುವಕರು ಮೇಣದ ಬತ್ತಿ ಹಿಡಿದು ಅಮರ್ ರಹೇ ಹೈ ವೀರಯೋಧ ಅಮರ್ ರಹೇ ವೀರಯೋಧರಿಗೆ ಜಯವಾಗಲಿ ಭಾರತ ಮಾತಾಕಿ ಜೈ ಘೋಷಣೆಗಳನ್ನು ಕೂಗುತ್ತಾ ಅಲ್ಲಿಯೇ ಮೆರವಣಿಗೆ ಮುಕ್ತಾಯಗೊಳಿಸಿದರು. ಈ ವೇಳೆ ಮಾತನಾಡಿದ ಟೇಲರಿಂಗ್ ಮಾಲೀಕ ಮತ್ತು ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಗೊರವರ್, ಇವರು ನಮ್ಮ ದೇಶದ ದೊಡ್ಡ ಶಕ್ತಿ ಮತ್ತು ಆಸ್ತಿಯಾಗಿದ್ದಾರೆ. ಯೋಧರು ನಮ್ಮ ದೇಶವನ್ನು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಾಯುತ್ತಿದ್ದಾರೆ. ನಮ್ಮ ಭಾರತ ಸೈನ್ಯವನ್ನು ಕೆಣಕಿದ ಯಾವುದೇ ದೇಶಕ್ಕೂ ಸಹಕಾರ ಉತ್ತರ ನೀಡುವ ನಮ್ಮ ದೇಶದ ಸೈನ್ಯ ಸಿದ್ಧವಾಗಿದೆ. ನಮ್ಮ ದೇಶದ ಸೈನಿಕರ ಮೇಲೆ ಅಟ್ಟಹಾಸ ಮೆರೆದ ಉಗ್ರರ ಕೃತ್ಯವನ್ನು ಭಾರತೀಯರಾದ ನಾವು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ರಾಮಣ್ಣ ಮೇಘರಾಜ್, ಮಾಲತೇಶ ಡೊಳ್ಳಿನ, ಪ್ರದೀಪ್ ಪವಾರ್, ಹಜರೇಸಾಬ ದೇಸಳ್ಳಿ, ರಿಯಾಜ್ ಮುಲ್ಲಾ, ನಾಸಿರ್ ಪುಲ್ಲಿ, ವಿಜಯ್ ಟೇಲರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸೋಮಣ್ಣ ಎತ್ತಿನಹಳ್ಳಿ, ಪುಲಿಗೆರೆ, ನ್ಯೂಸ್ ಟಿವಿ ಚಾನೆಲ್, ಗದಗ್.